ಮೊದಲೇದಾಗಿ ಇಡೀ ಕರ್ನಾಟಕದ ಜನತೆಗೆ 535 ವರ್ಷದ ಭಕ್ತ ಕನಕದಾಸರ, ಸಂತ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಇದೆ. ಯಾವ ನೆಲ ಅಪವಿತ್ರ ಆಗಿತ್ತು, ಅಶುದ್ಧಿ ಆಗಿತ್ತು, ಆ ನೆಲವನ್ನ ನಾವು ಗೋಮೂತ್ರದಿಂದ ಶುದ್ಧ ಮಾಡಿದ್ದೀವಿ. ಕಾರಣ ಏನು ಅಂತಂದ್ರೆ, ಟಿಪ್ಪು ಒಬ್ಬ ಮತಾಂಧ, ಹಿಂದೂ ದ್ರೋಹಿ, ಕನ್ನಡ ದ್ರೋಹಿ, ಸಾವಿರಾರು ದೇವಸ್ಥಾನಗಳನ್ನ ಭಗ್ನ ಮಾಡಿದಂತ ವ್ಯಕ್ತಿ, ಲಕ್ಷಾಂತರ ಹಿಂದೂಗಳನ್ನ ಇಸ್ಲಾಮಿಗೆ ಮತಾಂತರ ಮಾಡಿದಂತ ವ್ಯಕ್ತಿಯ ಜಯಂತಿ ನಿನ್ನೆ ಆಚರಣೆ ಮಾಡಿದ್ದು ಅಕ್ಷಮ್ಯ ಅಪರಾಧ ಮಾಡಿದ್ರೆ, ತಪ್ಪು ಮಾಡಿದ್ದಾರೆ. ಸೊ ಅದಕ್ಕೆ ಶುದ್ಧೀಕರಣ ಮಾಡಿ ನಾವು ಇವತ್ತು ಕನಕದಾಸರ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಇವತ್ತಿನ ದಿನದಲ್ಲೂ ಕೂಡ 535 ವರ್ಷದ ಹಿಂದೆ ಹೇಳದಂತ ಕನಕದಾಸರ ವಿಚಾರ ಪ್ರಸ್ತುತವಾಗಿದೆ. ಜಾತಿ ಜಾತಿಗಳ ಮಧ್ಯದಲ್ಲಿ ಭೇದವನ್ನು ನಿರ್ಮಾಣ ಮಾಡದೆ ಏಕತೆಯನ್ನ, ಸಮಾನತೆಯನ್ನ, ಒಟ್ಟಾಗಿರಬೇಕು ಅಂತ ಹೇಳಿದಂತ ಸಂತ ಕನಕದಾಸರ ವಿಚಾರ ಇವತ್ತಿಗೂ ಪ್ರಸ್ತುತ ಆಗಿದೆ. ಇವತ್ತಿಗೂ ಜಾತಿ ಜಾತಿಗಳ ಮಧ್ಯದಲ್ಲಿ ಒಡಕಿದೆ, ದ್ವೇಷ ಇದೆ, ಅದು ಹೋಗಲಾಡಿಸುವಂತ ಶ್ರೇಷ್ಠ ವಿಚಾರಧಾರೆಯನ್ನ ಸಂತರು ಕನಕದಾಸರು ಹೇಳಿದ್ದನ್ನ ನಾವು ಅನುಸರಿಸಬೇಕಾಗಿದೆ. ಅದಕ್ಕೆ ಇವತ್ತಿನ ಜಯಂತಿಯ ಈ ಸಂದೇಶವನ್ನ ಇಡೀ ಕರ್ನಾಟಕಕ್ಕೆ ನಾವು ತಗೊಳ್ಬೇಕಾಗಿದೆ ಅಂತ ವಿಚಾರವನ್ನು ಹೇಳ್ತಾ ಇದ್ದೀವಿ. ಇನ್ನು ಇಡೀ ಕರ್ನಾಟಕದಲ್ಲಿ ಟಿಪ್ಪು ಜಯಂತಿಯನ್ನ ಮಾಡುವಂತ ಪ್ರಯತ್ನ ಮಾಡಿದ್ರೆ ವಿಫಲಾಗಿದ್ದಾರೆ. ಇಲ್ಲೇ ಹುಬ್ಬಳ್ಳಿಯಲ್ಲೇ ಯಾರು ಮಾಡಬೇಕು ಅಂತನ್ನುವಂಥದ್ದು ಅಪ್ಲಿಕೇಶನ್ ಹಾಕಿದ್ರು, ಅವರಲ್ಲೇ ಒಡಕಾಗಿ ಅವರೇ ಯಾರು ಅಟೆಂಡ್ ಆಗಲಿಲ್ಲ, ಮುಸ್ಲಿಮರು ಯಾರ ಕಡೆ ಬರಲಿಲ್ಲ. ಅತ್ಯಂತ ವೈಫಲ್ಯ ಆಗಿದೆ, ಫೇಲ್ ಆಗಿದೆ ಅದು. ಸೊ ಹಾಗಾಗಿ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೇನೆ, ಮೈಸೂರಿನಲ್ಲಿ ತನ್ವೀರ್ ಸೇಠ್ ಅಂತ ಒಂದು ಮಾತನ್ನು ಹೇಳಿದ್ದಾರೆ, ಮೈಸೂರಲ್ಲಿ 100 ಅಡಿ ಎತ್ತರದ ಟಿಪ್ಪು ಸುಲ್ತಾನನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿ. ನಾನು ತನ್ವೀರ್ ಸೇಠ್ ಹೇಳ್ತೀನಿ, ಮೈಸೂರಿನ ಮಹಾರಾಜರಿಗೆ ಅವಮಾನ ಮಾಡಿ, ಅಪಮಾನ ಮಾಡಿ ಅಲ್ಲೇ ಆಳಿದಂತ ಆ ಟಿಪ್ಪು ಸುಲ್ತಾನ ಇಡೀ ಕರ್ನಾಟಕದ ಒಬ್ಬ ಕಲಂಕ. ಸೊ ಅಂಥವನ ಅಲ್ಲಿ ಮೂರ್ತಿ 100 ಅಡಿ ಕೂಡಿಸೋದಾದ್ರೆ ಒಡೆದು ಹಾಕ್ತೀವಿ, ಅದನ್ನು ವಿರೋಧ ಮಾಡ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅಂಥ ಕೆಟ್ಟ ಕೆಲಸ, ನಮ್ಮ ಕರ್ನಾಟಕಕ್ಕೆ ಕಲಂಕ ಹಂಚುವಂತ ಕೆಲಸ ಮಾಡಬೇಡಿ. ಬೇಕಾದಷ್ಟು ಜನ ಮುಸ್ಲಿಂ ಹೋರಾಟಗಾರರಿದ್ದಾರೆ, ಅಬ್ದುಲ್ ಕಲಾಂನ ಮೂರ್ತಿ ಬೇಕಾದ್ರೂ ಕೂಡಿಸಿ, ಅಥವಾ ಇನ್ನು ಬೇಕಾದಷ್ಟು ಜನ ಮುಸ್ಲಿಮರು ಹೋರಾಟಗಾರರಿದ್ದಾರೆ, ಸಂತರಿದ್ದಾರೆ, ಶಿಸ್ನಾಳೆ ಶರೀಫರಿದ್ದಾರೆ, ಅಂಥವ್ರ ಒಂದು ಸಂದೇಶ ಕೊಡಿ. ಟಿಪ್ಪು ಸುಲ್ತಾನನ ಏನಾದರೂ ಮೂರ್ತಿ ಕೂಡಿಸಿದ್ರೆ ಮೂರ್ತಿ ಕೂಡಿಸಕ್ ಬಿಡೋದಿಲ್ಲ, ಕೂಡಿಸಿದರೆ ಒಡೆದು ಹಾಕ್ತೀವಿ. ಬಾಬರ್ ಮಸೀದಿ ಹೇಗೆ ಒಡೆದೀವಿ ಅದೇ ಮಾದರಿಯಲ್ಲಿ ಒಡೆದು ಹಾಕ್ತೀವಿ ಅಂತ ಎಚ್ಚರಿಕೆಯನ್ನ ತನ್ವೀರ್ ಸೇಠ್ ಅವರಿಗೆ ನಾನು ಕೊಡ್ತಾ ಇದ್ದೀನಿ. ಟಿಪ್ಪು ಜಯಂತಿಗೆ ಅವಕಾಶ ಕೊಡ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಲ್ಬರ್ಗಾ ಟೈಮ್ಸ್. ಫಾರ್ ಡೈಲಿ ಅಪ್ಡೇಟ್ ಸಬ್ಸ್ಕ್ರೈಬ್ ಅವರ್ ಚಾನಲ್.